चंद्रयान 3 बहुनिरीक्षित अंतिम घटके तलपिदे चंद्रन मेल्मैन वीडियोवन्न सेरे हिडिदंत चंद्रयान 3 ईग भारतद बहुनिरीक्षित चंद्रयान 3 योजने अंतिम घटवन्न ओंदु कडे तलपिद्दु प्रोपल्शन मॉडलिनिंद विक्रम लैंडर बेर्पट्टिरुवंत चित्रगळन्न हागू चंद्रन अत्यंत समीहद ಚಿತ್ರಗಳನ್ನು ವಿಕ್ರಮ್ ಲ್ಯಾಂಡರ್ ಭೂಮಿಗೆ ಕಳಿಸಿಕೊಟ್ಟಿದೆ ಡಿಟೆಕ್ಷನ್ ಕ್ಯಾಮೆರಾದಿಂದ ಸೆರೆ ಹಿಡಿದಿರುವಂಥದ್ದು ಚೆನ್ನೈ ಚಂದ್ರನ ಮೇಲ್ಮೈ ಮೇಲೆ ಕುಳಿಗಳಿರುವುದು ಕೂಡ ಈಗ ಇದೇ ಸಂದರ್ಭದಲ್ಲಿ ಪತ್ತೆಯಾಗಿದೆ ಚಂದ್ರನ ಮೇಲ್ಮೈ ಮೇಲೆ ನೀರು ಪತ್ತೆಯಾಗಿದೆ ಖನಿಜ ಅಂಶ ಸೇರಿದಂತೆ ಬೇರೆ ಬೇರೆ ಅಂಶಗಳ ಅಧ್ಯಯನ ಮಾಡುವ ಚಂದ್ರಯಾನ 3 ಏನಿದೆ ಈಗ 30 ಸೆಕೆಂಡ್ಗಳ ಒಂದು ವಿಡಿಯೋವನ್ನ ಕೂಡ ಕಳಿಸಿಕೊಟ್ಟಿದೆ ಆಗಸ್ಟ್ 23 ರಂದು ಚಂದ್ರನ ದಕ್ಷಿಣ ಮೇಲ್ಮೈನಲ್ಲಿ ವಿಕ್ರಮ್ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗ್ ಆಗುವಂತ ನಿರೀಕ್ಷೆ ಕೂಡ ಇದೆ ನೋಡಿ 30 ಸೆಕೆಂಡ್ ವಿಡಿಯೋ ಏನಿದೆ ಆ ಒಂದು ವಿಡಿಯೋವನ್ನ ಕಳಿಸಿಕೊಟ್ಟಿರುವಂತದ್ದು ಅದನ್ನ ಇಸ್ರೋ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದೆ ಲ್ಯಾಂಡರ್ ಇಮೇಜರ್ ಅಂತ ಹೇಳಿ ಕ್ಯಾಮೆರಾ 1 ನಿಂದ ತೆಗೆದಿರುವಂತ ಚಿತ್ರ ಇದು ಆಗಸ್ಟ್ 17ನೇ ತಾರೀಕು ತೆಗೆದಿರುವಂತ ಚಿತ್ರ ಇದು ಅಂದ್ರೆ ಒಂದು ಕಡೆ ಸೆಪರೇಷನ್ ಆಗ್ತಾ ಇರುವಂತ ಲ್ಯಾಂಡರ್ ಮಾಡೆಲ್ ಫ್ರಮ್ ದ ಪ್ರೊಪಲ್ಷನ್ ಮಾಡೆಲ್ ನಿಂದ ಏನು ಆ ಒಂದು ವಿಚಾರ ಇದೆ ಆ ಒಂದು ಚಿತ್ರವನ್ನ ಕೂಡ ಕಳಿಸಿಕೊಟ್ಟಿದೆ ಸೋ ಬಹು ನಿರೀಕ್ಷಿತ ಚಂದ್ರಯಾನ 3 ಸಾಕಷ್ಟು ಕುತೂಹಲ ಕೂಡ ಇದೆ ಸೋ ಡಿಟೆಕ್ಷನ್ ಕ್ಯಾಮೆರಾದಿಂದ ಆಗಸ್ಟ್ 15 ರಂದು ಒಂದು ತೆಗೆದಿರುವಂತ ಚಿತ್ರವನ್ನ ಅಲ್ಲಿ ತೆಗೆದಂತ ಸಂದರ್ಭದಲ್ಲಿ ಚಂದ್ರನ ಮೇಲ್ಮೈ ಮೇಲೆ ಕುಳಿಗಳಿರೋದು ಕೂಡ ಪತ್ತೆಯಾಗಿದೆ ಸುಮಾರು 31 ಸೆಕೆಂಡ್ನ ವಿಡಿಯೋವನ್ನ ಇಸ್ರೋ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಶುಕ್ರವಾರ ಬಿಡುಗಡೆ ಮಾಡಿದೆ ನೋ ಚಂದ್ರಯಾನ 3 ನೌಕೆಯ ವಿಕ್ರಮ ಲ್ಯಾಂಡರ್ ನಲ್ಲಿ ಅಳವಡಿಸಿರುವಂತ ಇಮೇಜರ್ ಅಂದ್ರೆ L1 ಕ್ಯಾಮೆರಾ 1 ರಿಂದ ಸೆರೆ ಹಿಡಿದಂತ ಚಿತ್ರಗಳಿದು ಪ್ರೊಪಲ್ಷನ್ ಮಾಡ್ಯುಲರ್ ಹಾಗೂ ವಿಕ್ರಮ ಲ್ಯಾಂಡರ್ ಬೇರ್ಪಟ್ಟ ತಕ್ಷಣದಲ್ಲಿ ತೆಗೆದ ಚಿತ್ರಗಳು ಕೂಡ ಇದು ಅದನ್ನು ಕೂಡ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದೆ ಆಗಸ್ಟ್ 15 ತಾರೀಕಿನಂದು ಲ್ಯಾಂಡರ್ ಪೊಸಿಷನ್ ಡಿಟೆಕ್ಟರ್ ಕ್ಯಾಮೆರಾದಿಂದ ಚಂದ್ರನ ಚಿತ್ರಗಳನ್ನು ಸೆರೆ ಹಿಡಿಯಲಾಗಿತ್ತು ಆ ಚಿತ್ರಗಳನ್ನು ಈಗ ಇಸ್ರೋ ಹಂಚಿಕೊಂಡಿದೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಸಂಪರ್ಕದಲ್ಲಿದ್ದಾರೆ ಚಂದ್ರಮೋಹನ್ ಕ್ಯಾಮೆರಾದಿಂದ ಸೆರೆ ಹಿಡಿದಿರುವಂತ ಚಿತ್ರವನ್ನ ನಾವೀಗ ನಮ್ಮ ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ದೀವಿ ಸೋ ಇದರ ಬಗ್ಗೆ ಮಾಹಿತಿ ಕೊಡದಾದ್ರೆ ಚಂದ್ರಮೋಹನ್ ಹೌದು ನಗೇಂದ್ರ ಬಾಬು ಭಾರತದ ಚಂದ್ರಯಾನ 3 ಈಗ ಸರಿಯಾದಂತ ದಿಕ್ಕಿನಲ್ಲಿ ಸಾಗ್ತಾ ಇದೆ ಚಂದ್ರನ ಮೇಲ್ಮೈ ಮೇಲಿನ ವಿಡಿಯೋವನ್ನ ಈಗ ರೆಕಾರ್ಡ್ ಮಾಡಿ ಕಳಿಸಿದೆ ಇದರ ವಿಡಿಯೋವನ್ನ ಇವತ್ತು ಇಸ್ರೋ ಬಿಡುಗಡೆ ಮಾಡಿದೆ ಮುಖ್ಯವಾಗಿ ಈಗ ಭಾರತದ ಚಂದ್ರಯಾನ ನೌಕೆಯ ವಿಕ್ರಮ್ ಲ್ಯಾಂಡರ್ನ ಪೊಸಿಷನ್ ಡಿಟೆಕ್ಷನ್ ಕ್ಯಾಮೆರಾದಿಂದ ಸೆರೆಯಾಗಿರತಕ್ಕಂತ ಎರಡು ವಿಡಿಯೋಗಳನ್ನು ಇವತ್ತು ಇಸ್ರೋ ಬಿಡುಗಡೆ ಮಾಡಿದೆ ಆಗಸ್ಟ್ 15 ರಂದು ಸೆರೆ ಹಿಡಿದಿರುವ ವಿಡಿಯೋ ಜೊತೆಗೆ ಆಗಸ್ಟ್ 17ನೇ ತಾರೀಕು ಸೆರೆ ಹಿಡಿದಿರುವಂತಹ ಮತ್ತೊಂದು ವಿಡಿಯೋ ಈ ಎರಡು ವಿಡಿಯೋಗಳನ್ನು ಕೂಡ ಇವತ್ತು ಇಸ್ರೋ ಬಿಡುಗಡೆ ಮಾಡಿದೆ ಇದರ ಮೂಲಕವಾಗಿ ಈಗ ಚಂದ್ರಯಾನದಲ್ಲಿ ನೌಕೆಯಲ್ಲಿ ಸೆರೆ ಹಿಡಿದಿರತಕ್ಕಂತ ವಿಡಿಯೋ ಈಗ ಸಾರ್ವಜನಿಕವಾಗಿ ನೋಡಲಿಕ್ಕೂ ಕೂಡ ಲಭ್ಯ ಆಗಿದೆ ಮುಖ್ಯವಾಗಿ ಚಂದ್ರನ ಮೇಲ್ಮೈ ಹೇಗಿದೆ ಏನು ಅನ್ನೋದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೋಸ್ಕರನೇ ಈಗ ಚಂದ್ರಯಾನ 3 ಮಿಷನ್ ಅನ್ನು ಭಾರತ ಕೈಗೊಂಡಿದೆ ಮುಖ್ಯವಾಗಿ ಚಂದ್ರನ ಮೇಲ್ಮೈ ಮೇಲೆ ಯಾವ ರೀತಿಯಾಗಿದೆ ಅಲ್ಲಿ ನೀರಿದೆಯಾ ಖನಿಜಾಂಶಗಳಿವೆಯಾ ಮತ್ತು ಮನುಷ್ಯ ಜೀವನ ಮಾಡಲಿಕ್ಕೆ ಸೂಕ್ತವಾಗಿದೆಯಾ ಹೇಗೆ ಮತ್ತು ಬೇರೆ ಯಾವ್ಯಾವ ರೀತಿಯಾದಂತ ಅಂಶಗಳು ಚಂದ್ರನ ಮೇಲ್ಮೈ ಮೇಲೆ ಇವೆ ಅನ್ನೋದ್ರ ಬಗ್ಗೆ ಇವಾಗ ಭಾರತ ಅಧ್ಯಯನಕ್ಕಾಗಿನೇ ಈ ಒಂದು ನೌಕೆ ಚಂದ್ರಯಾನ ಮಿಷನ್ 3 ಅನ್ನು ಕೈಗೊಂಡಿದೆ ಇದರ ಮೂಲಕವಾಗಿ ಈಗ ಮೊದಲ ಬಾರಿಗೆ ವಿಡಿಯೋವನ್ನೇ ಈಗ ಇಸ್ರೋ ಬಿಡುಗಡೆ ಮಾಡಿದೆ ಈ ಹಿಂದೆ ಫೋಟೋಗಳನ್ನು ಕೂಡ ಇಸ್ರೋ ಬಿಡುಗಡೆ ಮಾಡಿತ್ತು ಆದರೆ ಈಗ ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದೆ ಮುಖ್ಯವಾಗಿ ಚಂದ್ರನ ಮೇಲ್ಮೈ ಮೇಲೆ ಅಲ್ಲಲ್ಲಿ ಕುಳಿಗಳು ಇರತಕ್ಕಂತದ್ದು ಪತ್ತೆಯಾಗಿದೆ ಇನ್ನೂ ಕೂಡ ಚಂದ್ರಯಾನ ಆಗಸ್ಟ್ 23ನೇ ತಾರೀಕು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡಿಂಗ್ ಆಗುತ್ತೆ ಅದಾದ ಬಳಿಕ ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯವಾಗುತ್ತೆ ಮುಖ್ಯವಾಗಿ ಲ್ಯಾಂಡಿಂಗ್ ಆಗುವಂತ
ಸಂದರ್ಭದಲ್ಲೂ ಕೂಡ ಈ ಬಾರಿ ಸಾಫ್ಟ್ ಲ್ಯಾಂಡಿಂಗ್ ಅನ್ನು ಯಶಸ್ವಿಯಾಗಿ ಮಾಡಬೇಕು ಅನ್ನುವ ಗುರಿಯನ್ನು ಇಸ್ರೋ ಇಟ್ಕೊಂಡಿದೆ. ಈ ಹಿಂದೆ ಚಂದ್ರಯಾನ 2 ಅನ್ನು ಕೈಗೊಂಡಂತ ಸಂದರ್ಭದಲ್ಲಿ ಕೆಲವೊಂದು ಕಾರಣಗಳಿಂದಾಗಿ ಚಂದ್ರಯಾನ ವಿಫಲ ಆಗಿತ್ತು. ಆ ಸಂದರ್ಭದಲ್ಲಿ ಯಾನೇನು ಸಮಸ್ಯೆಗಳು ಬಂದಿತ್ತು ಆ ಸಮಸ್ಯೆಗಳು ಈ ಬಾರಿ ಬರದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿದೆ. ಮುಖ್ಯವಾಗಿ ಇಂಜಿನ್ ವೈಫಲ್ಯ ಆಗಲಿ ಅಥವಾ ಬೇರೆ ಯಾವುದೇ ವೈಫಲ್ಯ ಆದರೂ ಕೂಡ ಈ ಬಾರಿ ಚಂದ್ರನ ಮೇಲ್ಮೈ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಅನ್ನು ವಿಕ್ರಮ್ ಲ್ಯಾಂಡರ್ ಮಾಡಬೇಕು. ವಿಕ್ರಮ್ ಲ್ಯಾಂಡರ್ ಲ್ಯಾಂಡಿಂಗ್ ಆದ ಬಳಿಕ ಅದರಲ್ಲಿ ಇರತಕ್ಕಂತ ರೋವರ್ ಹೊರಗಡೆ ಬಂದು ಅಲ್ಲಿ ಅಧ್ಯಯನವನ್ನು ನಡೆಸುತ್ತೆ ಮತ್ತು ಅದರ ಡಾಟಾವನ್ನು ಕೂಡ ಇಸ್ರೋಗೆ ಕಳಿಸುತ್ತೆ. ಈ ಮೂಲಕವಾಗಿ ಭಾರತ ಒಂದು ಹೊಸ ದಾಖಲೆಯನ್ನು ಮಾಡಬೇಕು ಅಂತ ಹೇಳಿ ಈ ಬಾರಿ ಎಲ್ಲಾ ಪ್ರಯತ್ನವನ್ನು ಕೂಡ ಈಗ ನಡೆಸಿದೆ. ಈಗ ಮುಖ್ಯವಾಗಿ ಈಗಾಗಲೇ ವಿಕ್ರಮ್ ಲ್ಯಾಂಡರ್ ಕೂಡ ನೌಕೆಯಿಂದ ಬೇರ್ಪಟ್ಟಿದೆ. ಬೇರ್ಪಟ್ಟು ಈಗ ಅದರ ವೇಗವನ್ನು ತಗ್ಗಿಸ್ತಕ್ಕಂಥ ಕೆಲಸವನ್ನು ಕೂಡ ಇಸ್ರೋ ನಡೆಸ್ತಾ ಇದೆ. ಮುಖ್ಯವಾಗಿ ಈಗ ಲ್ಯಾಂಡರು ಸೆಕೆಂಡ್ಗೆ 10 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇತ್ತು, ಅದನ್ನೀಗ ಸೆಕೆಂಡ್ಗೆ 2 ಕಿಲೋಮೀಟರ್ ವೇಗಕ್ಕೆ ತಗ್ಗಿಸ್ತಕ್ಕಂಥ ಕೆಲಸವನ್ನು ಕೂಡ ಇಸ್ರೋ ಮಾಡ್ತಾ ಇದೆ. ಆ ಮೂಲಕವಾಗಿ ಯಶಸ್ವಿಯಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡರ್ ಲ್ಯಾಂಡ್ ಆಗುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನವನ್ನು ಕೂಡ ಇಸ್ರೋ ನಡೆಸ್ತಾ ಇದೆ. ನಾಗೇಂದ್ರ ಬಾಬು, ಚಂದ್ರಮೋಹನ್, ಈ ಸಾಫ್ಟ್ ಲ್ಯಾಂಡಿಂಗ್ ಅನ್ನೋ ವಿಚಾರಕ್ಕೆ ಬಂದಾಗ 23ನೇ ತಾರೀಕು ಎಲ್ಲರ ಕುತೂಹಲ ಕೂಡ ಕೇಳಿಸಿರುವಂಥದ್ದು. ಇನ್ನು ಈ ಡಿ ಬೂಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ ಇಸ್ರೋ. ಸೊ ಆ ಡಿ ಬೂಸ್ಟ್ ಪ್ರಕ್ರಿಯೆ ಹೇಗಿದೆ, ಈ ಸಾಫ್ಟ್ ಲ್ಯಾಂಡಿಂಗ್ನ ವಿಚಾರವಾಗಿ ಮಾತನಾಡೋದಾದರೆ ಚಂದ್ರಮೋಹನ್? ನಾಗೇಂದ್ರ ಬಾಬು, ಡಿ ಬೂಸ್ಟಿಂಗ್ ಅಂತಂದರೆ ಮುಖ್ಯವಾಗಿ ವೇಗವನ್ನು ತಗ್ಗಿಸ್ತಕ್ಕಂಥದ್ದು. ಈಗ ಲ್ಯಾಂಡರ್ನ ನಾವು ವೇಗವನ್ನು ತಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದು ಈಗ ಚಂದ್ರನ ಕಕ್ಷೆಯನ್ನು ಸುತ್ತ ಆಗ್ತಾ ಇದೆ. ಕಕ್ಷೆಯನ್ನು ಸುತ್ತಂಥ ಸಂದರ್ಭದಲ್ಲಿ ವೇಗವನ್ನು ತಗ್ಗಿಸುವ ಮೂಲಕ ದಕ್ಷಿಣ ಧ್ರುವದಲ್ಲಿ ಒಂದು ಸಾಫ್ಟ್ ಲ್ಯಾಂಡಿಂಗನ್ನು ಮಾಡಲಿಕ್ಕೆ ಬೇಕಾದಂಥ ಅನುಕೂಲವನ್ನು ಮಾಡುವಂಥ ನಿಟ್ಟಿನಲ್ಲಿ ಇಸ್ರೋ ಪ್ರಯತ್ನವನ್ನು ನಡೆಸ್ತಾ ಇದೆ. ಈಗ ಲ್ಯಾಂಡರ್ ಸೆಕೆಂಡ್ಗೆ 10 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇತ್ತು, ಅದರ ವೇಗವನ್ನು ಈಗ ತಗ್ಗಿಸಬೇಕಾಗಿದೆ. ಸೆಕೆಂಡ್ಗೆ ಕೇವಲ 2 ಕಿಲೋಮೀಟರ್ ವೇಗದಲ್ಲಿ ಮಾತ್ರವೇ ಚಲಿಸುವಂತೆ ಮಾಡಬೇಕಾಗುತ್ತೆ. ಸೆಕೆಂಡ್ಗೆ 2 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದ್ರೆ ಅದಾದ ಬಳಿಕ ಅದು ದಕ್ಷಿಣ ಧ್ರುವದಲ್ಲಿ ಒಂದು ಸಾಫ್ಟ್ ಲ್ಯಾಂಡಿಂಗ್ ಅನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಈಗ ಇಸ್ರೋದ ವಿಜ್ಞಾನಿಗಳು ಬೆಂಗಳೂರಿನ ಇಸ್ರೋದ ಕೇಂದ್ರಗಳಲ್ಲೂ ಕೂಡ ತಮ್ಮ ಕೆಲಸವನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಭಾರತದ ಬೇರೆ ಬೇರೆ ಕೇಂದ್ರ ಬೇರೆ ಬೇರೆ ಭಾಗದಲ್ಲಿ ಇರತಕ್ಕಂಥ ಇಸ್ರೋ ಕೇಂದ್ರಗಳಲ್ಲೂ ಕೂಡ ಕೆಲಸವನ್ನು ಮುಂದುವರಿಸಿದ್ದಾರೆ. ಈಗ ಮುಖ್ಯವಾಗಿ ಮತ್ತೊಂದು ಕಡೆಯಲ್ಲಿ ರಷ್ಯಾ ದೇಶ ಕೂಡ ಲೂನಾ 25 ನೌಕೆಯನ್ನು ಕೂಡ ಚಂದ್ರದ ಲೋಕಕ್ಕೆ ಕಳಿಸ್ತಾ ಇದೆ. ಅದು ಈಗ ಆಗಸ್ಟ್ 22ನೇ ತಾರೀಕಿನ ಚಂದ್ರನ ದಕ್ಷಿಣ ಧ್ರುವದಲ್ಲೇ ಲ್ಯಾಂಡ್ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ರಷ್ಯಾದ ಲೂನಾ 25 ಲ್ಯಾಂಡ್ ಆದ ಒಂದು ದಿನದ ಬಳಿಕ ಭಾರತದ ಚಂದ್ರಯಾನ 3 ನೌಕೆ ಕೂಡ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಆಗ್ತಾ ಇದೆ. ಹೀಗಾಗಿ ಭಾರತ ಕೂಡ ತಮ್ಮ ಈ ಚಂದ್ರಯಾನ 3 ಯಶಸ್ವಿಯಾಗಲಿಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನವನ್ನು ಕೂಡ ಈ ಬಾರಿ ನಡೆಸಿದೆ. ಮುಖ್ಯವಾಗಿ ಇಸ್ರೋದ ವಿಜ್ಞಾನಿಗಳಿಗೆ ಈ ಬಾರಿ ಸಾಕಷ್ಟು ಆತ್ಮವಿಶ್ವಾಸ ಇದೆ. ಈಗ ಚಂದ್ರಯಾನ 2ರಲ್ಲಿ ಆದಂಥ ತಪ್ಪುಗಳು ವೈಫಲ್ಯಗಳು ಯಾವುದೂ ಕೂಡ ಈ ಬಾರಿ ಆಗದಂತೆ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ. ಆ ಕಾರಣಕ್ಕಾಗಿ ಈ ಬಾರಿ ಚಂದ್ರಯಾನ 3 ಯಶಸ್ವಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಆತ್ಮವಿಶ್ವಾಸದಲ್ಲೇ ಭಾರತದ ಇಸ್ರೋ ವಿಜ್ಞಾನಿಗಳು ಇದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್.